ಕೃಷಿ ಭೂಮಿಯಲ್ಲಿ ಎರೆಹುಳುಗಳನ್ನು ನೋಡ್ತಾ ಇದ್ರೆ ಅಬ್ಬ ಇದು ಎರೆಹುಳುವಿನ ಅಂತ ಆಶ್ಚರ್ಯ ಮೂಡುತ್ತೆ. ಹಾಗೆಯೇ ಸಂಪಾಗಿ ಬೆಳೆದಿರುವ ಬಿಳಿ ಬೇರುಗಳು ಮತ್ತು ಫಲವತ್ತಾದ ಮಣ್ಣು ನೋಡ್ತಾ ಇದ್ರೆ ಅದ್ಯಾವ ಶಕ್ತಿ ಇದಕ್ಕೆ ಕಾರಣ ಎಂಬ ಪ್ರಶ್ನೆ ಹುಟ್ಟುತ್ತೆ. ತೆನೆಯನ್ನ ಹೊತ್ತುಕೊಂಡು ಆಳೆತ್ತರಕ್ಕೆ ಬೆಳೆದು ಬಳಕುತ್ತಾ ನಿಂತಿರುವ ಮೆಕ್ಕೆಜೋಳ ಬೆಳೆ, ಅತ್ತ ಭೂತಾಯಿಯ ಫಲವತ್ತತೆಯನ್ನ ಸಾರುತ್ತಿರುವ ಬಾಳೆ, ಕ್ಯಾಬೇಜ್, ಶೇಂಗಾ, ಟೊಮೆಟೊ ಬೆಳೆಗಳು ಒಂದಕ್ಕಿಂತ ಒಂದು ಪೈಪೋಟಿಯಲ್ಲಿ ಬೆಳೆಯುತ್ತಿವೆ. ಈ ಆರೋಗ್ಯಕರ ಮಿಶ್ರ ಬೆಳೆಗಳು ಕಂಡಿದ್ದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಯರಗಟ್ಟಿ ಗ್ರಾಮದಲ್ಲಿ. ಏಳೂವರೆ ಎಕರೆ ಕೃಷಿ ಭೂಮಿಯಲ್ಲಿ ಬಾಳೆ, ಮೆಕ್ಕೆಜೋಳ ಸೇರಿದಂತೆ ಅಂತರ್ ಬೆಳೆಗಳನ್ನು ರೈತ ಬಂಧುವಾದ ಡಾಕ್ಟರ್ ಸೌಗಿಲ್ ಜೈವಿಕ ಗೊಬ್ಬರದಿಂದ ಬೆಳೆದು ಕೃಷಿಕ ಉತ್ತಮ ಇಳುವರಿಯನ್ನ ಕಂಡುಕೊಂಡಿದ್ದಾರೆ. ನನ್ನ ಹೆಸರು ಪ್ರವೀಣ್ ಶಿವಾಜಿ ಬಾಗೇವಾಡೆ ಅಂತ. ಮೊದಲು ನಾನು ಸಿಸ್ಟಮ್ ಅಡ್ಮಿನ್ ಆಗಿ ಕೆಎಲ್ಇ ಲಿಂಗರಾಜ್ ಕಾಲೇಜ್ ಕೆಲಸ ಮಾಡ್ತಿದ್ದೆ. ಸೊ 2 ವರ್ಷದಿಂದ ರಿಸೈನ್ ಮಾಡಿದೆ. ಸೊ ಇವಾಗ ಅಗ್ರಿಕಲ್ಚರ್ ಮಾಡ್ತಾರೆ. ಟೋಟಲ್ ನಮ್ಮದು 7.5 ಎಕರೆ ಜಮೀನು. ಅದರಲ್ಲಿ 2.5 ಎಕರೆ ಡಾಕ್ಟರ್ಸ್ ಅಲ್ಲಿ ಯೂಸ್ ಮಾಡ್ತಿದ್ದೀನಿ. ಈ 2.5 ಎಕರೆಯಲ್ಲಿ 1.5 ಎಕರೆ ಬಾಳೆ, ಅದರಲ್ಲೇ ಎಂಟ್ರಿ ಕ್ರಾಪ್ಟ್ ಆಗಿ ತರಕಾರಿ ಮಾಡ್ತಿದ್ದೀನಿ. ಶೇಂಗಾ, ಆಮೇಲೆ ಕ್ಯಾಬೇಜು, ಟೊಮೆಟೊ, ಆಮೇಲೆ ಮೆಣಸು, ಇದೊಂದು ಎಕರೆ ಮೆಕ್ಕೆಜೋಳ. ಟೋಟಲ್ಲು ಫಸ್ಟು ತಿಪ್ಪೆ ಗೊಬ್ಬರ ಹಾಕಲಿಲ್ಲ, ಕೋಳಿ ಗೊಬ್ಬರ ಹಾಕಿದ್ವಿ, ಆಮೇಲೆ ಫ್ಯಾಕ್ಟ್ರಿ ಕಾಂಪೋಸ್ಟು, ಆಮೇಲೆ ಬೀಜೋಪಚಾರ ಮಾಡಿದ್ವಿ ಡಾಕ್ಟರ್ಸ್ ಅಲ್ಲಿಂದ. ಆಮೇಲೆ ಒಂದು 5 ಲೀಟ್ರ್ ಕ್ಯಾನು 4 ಸತಿ ಯೂಸ್ ಮಾಡಿದ್ವಿ ಎಲ್ಲದಕ್ಕೂ ಸೇರಿ. ಟೋಟಲ್ 4 ಕ್ಯಾನ್ ಯೂಸ್ ಮಾಡಿದ್ವಿ. ಕೊಟ್ಟಮೇಲೆ ಭೂಮಿ ಮೃದುವಾಗಿ ಪ್ಲ್ಯಾಂಟಲ್ಲಿ ವೈಟ್ ಬಿಳಿ ಬೇರುಗಳು ಜಾಸ್ತಿ ಆಯಿತು, ಬೆಳೆಯಲ್ಲಿ ಕಲರ್ ಚೇಂಜ್ ಆಯಿತು, ಎರೆಗಳು ಜಾಸ್ತಿ ಆಯಿತು, ಆಮೇಲೆ ಡಿಸೀಸ್ ಏನು ಬರಲಿಲ್ಲ. ಮೊದಲು ಕಬ್ಬು, ಮೆಕ್ಕೆಜೋಳ, ಸೋಯಾಬೀನ್. ಅವಾಗ ನಿಮಗೆ ಭೂಮಿ ಮೃದುವಾಗಿರೋದಾಗಲಿ ಇಲ್ಲ, ಅವಾಗ ಸ್ವಲ್ಪ ಹಾರ್ಡಿನ ಇತ್ತು, ರಸಾಯನ ಯೂಸ್ ಮಾಡ್ತಿದ್ವಿ. ಎರೆಗಳೇನು ಅವಾಗ ಇರಲಿಲ್ಲ, ಇವಾಗ ಎರೆಗಳು ತುಂಬಾ ಜಾಸ್ತಿ ಆಗಿದೆ ಡಾಕ್ಟರ್ಸ್ ಅಲ್ಲಿ ಯೂಸ್ ಮಾಡಿದ ನಂತರ. ಈಗ ಪಕ್ಕದಲ್ಲಿ ಕೆಮಿಕಲ್ ಫ್ಲ್ಯಾಟ್ ಇದೆ, ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಕಾಣಿಸ್ತದೆ? ಅದಕ್ಕೆ ಸರ್ ಅದು ಕಲರಲ್ಲಿ ಚೇಂಜ್ ಇದೆ, ಆಮೇಲೆ ಹೈಟು, ಆಮೇಲೆ ಅಲ್ಲಿ ರೂಟ್ಸಲ್ಲಿ ತುಂಬಾ ಇಲ್ಲ, ಅದು ಡಿಫ್ರೆನ್ಸ್ ನೋಡಿದ್ವಿ. ಇವಾಗ ರೂಟ್ಸು ಭಾಳ ಕಡಿಮೆ ಇದೆ. ನಮ್ಮ ಪ್ಲಾಟಿಗೂ ಅವ್ರ ಪ್ಲಾಟಿಗೂ 8 ದಿನ ವ್ಯತ್ಯಾಸ. ಫಸ್ಟ್ ಅವ್ರು ಮಾಡಿದ್ರು, ಅವ್ರಾದಮೇಲೆ ನಾವು 8 ದಿನ ಬಿಟ್ಟು ಮಾಡಿದ್ವಿ. ಹೈಟಲ್ಲಿ ಕಲರಲ್ಲಿ ತುಂಬಾ ವ್ಯತ್ಯಾಸ ಆಯಿತು. ಹೈಟಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ? ನಮ್ಮದು ಇದು 7 ಫೀಟ್ ಹೈಟ್ ಇರಬೇಕು, ಅವ್ರದ್ದು 5 ಟು 5.5 ಎಷ್ಟಿರಬೇಕು, ಒಂದು 5 ಫೀಟ್ ಹೈಟ್. ಅಲ್ಲಿಗೆ 3 ಫುಟ್ ಜಾಸ್ತಿ ಇದೆ. 3 ಫುಟ್ ಜಾಸ್ತಿ ಇದೆ. ಎರೆಹುಳ ಅವ್ರದ್ರಲ್ಲಿತ್ತ? ಅವ್ರದ್ರಲ್ಲಿ ಎಲ್ಲ ಎರೆಹುಳ ಕಾಣಲಿಲ್ಲ ಸರ್. ಸರ್ ಟೋಟಲಾಗಿ ಬಾಳೆ ನಮ್ಮದು 1.5 ಎಕರೆ ಬಾಳೆ ಇದೆ. ಡಾಕ್ಟರ್ಸ್ ಅಲ್ಲಿ ಬಿಟ್ಟಿದ್ವಿ 1-2 ಕ್ಯಾನು. ಬಿಟ್ಟರೆ ಡಿಸೀಸ್ ಏನು ಬಂದಿಲ್ಲ ಇದುವರೆಗೂ, ಯಾವುದು ಸ್ಪ್ರೇ ಆಗಲಿ ಏನು ಮಾಡಿಲ್ಲ ನಾವು. ಮತ್ತು ಈ ಬಾಳೆ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಟೊಮೆಟೊ ಮಾಡಿದ್ದೀವಿ, ಆಮೇಲೆ ಕ್ಯಾಬೇಜು, ಆಮೇಲೆ ಶೇಂಗಾ, ಆಮೇಲೆ ಆ ಕಡೆ ಮೆಣಸು ಮಾಡಿದ್ವಿ. ಡಿಸೀಸ್ ಯಾವುದೂ ಇಲ್ಲ ಸರ್. ಇವನ್ ತರಕಾರಿಲಾಗಲಿ ಆಮೇಲೆ ಬಾಳೆಲಾಗಲಿ ಇದುವರೆಗೂ ಯಾವುದೂ ಡಿಸೀಸ್ ಇಲ್ಲ. ಇದು ಬಾಳೆ ಬಂದುಬಿಟ್ಟು 1.5 ತಿಂಗಳಾಯಿತು. ಆಮೇಲೆ ಇವು ತರಕಾರಿ, ಆಮೇಲೆ ಶೇಂಗಾ ಇವೆಲ್ಲ ಒಂದು ಆಲ್ಮೋಸ್ಟ್ 1 ತಿಂಗಳ ಮೇಲೆ ಆಯಿತು. ಇಂತಹ ಸಮೃದ್ಧ ಬೆಳೆಗಳಿಗೆ ರೈತ ಮಾಡಿದ್ದು ಕಡಿಮೆ ಖರ್ಚು ಕಡಿಮೆ ಶ್ರಮವೆಂದರೆ ನೀವು ನಂಬಲೇಬೇಕು. ಹೌದು, ರೈತರ ಉದ್ಧಾರಕ್ಕಾಗಿಯೇ ಇರುವ ಡಾಕ್ಟರ್ ಸೋಕಿಲ್ ಜೈವಿಕ ಗೊಬ್ಬರ ಕಡಿಮೆ ವೆಚ್ಚದಲ್ಲಿ ಕೃಷಿಕರಿಗೆ ಲಾಭದ ಹೊಳೆಯನ್ನೇ ಹರಿಸುತ್ತಿದೆ. ಈ ಬಗ್ಗೆ ಕೃಷಿಕ ಪ್ರವೀಣ್ ಅವರ ಮನದಾಳದ ಮಾತುಗಳು ನಿಮ್ಮ ಮುಂದೆ. ಖರ್ಚು ತುಂಬ ಕಡಿಮೆ ಆಯ್ತು ಸರ್. ಫಸ್ಟು ನೆಲ ಹದ ಮಾಡೋದು ಹಿಡ್ಕೊಂಡು ಇಲ್ಲಿವರೆಗೂ ಒಂದು ಆಲ್ಮೋಸ್ಟ್ 10,000 ಖರ್ಚಾಗಿರ್ಬೋದು. ಮೊದಲು ಆಲ್ಮೋಸ್ಟ್ 20 ಕ್ರಾಸ್ ಆಗ್ತಿತ್ತು ಸರ್. ಬಟ್ ಸರ್ ತುಂಬ ಖುಷಿ ಆಗ್ತಿದೆ, ಖರ್ಚು ಕಡಿಮೆ ಇದೆ, ಬೆಳೆ ತುಂಬ ಚೆನ್ನಾಗಿ ಬರ್ತಿದೆ, ಮೇನು ಭೂಮಿ ಫಲವತ್ತಾಗಿದೆ. ಡಾಕ್ಟರ್ಸ್ ಎಲ್ಲ ಯೂಸ್ ಮಾಡಿ, ಆಮೇಲೆ ಬೆಳೆಯಲ್ಲಿ ತುಂಬ ವ್ಯತ್ಯಾಸ ಆಗುತ್ತೆ, ಭೂಮಿಯಲ್ಲಿನೂ ತುಂಬ ಡೆವಲಪ್ ಕಾಣುತ್ತೆ, ಖರ್ಚು ಕಡಿಮೆ, ಇಳುವರಿ ಚೆನ್ನಾಗಿ ಬರುತ್ತೆ. ಡಾಕ್ಟರ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಭೂಮಿ ಫಲವತ್ತತೆ ಆಗಿರುತ್ತೆ, ಬೆಳೆ ಚೆನ್ನಾಗಿ ಬರುತ್ತೆ, ವಿಷಮುಕ್ತ ಆಹಾರವನ್ನು ಜನರಿಗೆ ಕೊಡೋಕ್ಕೆ ನಮಗೂ ಖುಷಿಯಾಗುತ್ತೆ. ಸೊ ರೈತನೂ ಖುಷಿಯಾಗಿರ್ತಾನೆ, ಭೂಮಿನೂ ಖುಷಿಯಾಗಿರುತ್ತೆ, ಎಲ್ಲರೂ ಹ್ಯಾಪಿ ಆಗಿರ್ಬೋದು. ಡಾಕ್ಟರ್ ಸೌಗಿಲ್ ಗೊಬ್ಬರದಿಂದ ಬೆಳೆಗಳು ಹಚ್ಚ ಹಸಿರಿನಿಂದ ರಾರಾಜಿಸುತ್ತಿವೆ. ಮಣ್ಣಿನಲ್ಲಿ ಬಿಳಿ ಬೀರುಗಳು ಬೀಡು ಬಿಟ್ಟಿದ್ದು ಎರೆಹುಳುಗಳು ತಾಂಡವವಾಡುತ್ತಿವೆ. ನೋಡಿ
ಕಲಿತಿಳಿ ಮಾಡಿ ಕಲಿ ಎನ್ನುವ ಮಾತಿನಂತೆ ಸಾವಯವದ ಕೃಷಿಯ ಲಾಭ ಅನುಕೂಲಗಳ ಬಗ್ಗೆ ಎಳೆ ಎಳೆಯಾಗಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಸಾವಯವದ ಮಹತ್ವ ಅರಿತುಕೊಂಡು ತಾವೆಲ್ಲರೂ ಸಾವಯವ ಸಾಹುಕಾರರಾದರೆ ನಮ್ಮ ಶ್ರಮ ಸಾರ್ಥಕವಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮೈಕ್ರೋಬಿ ಟಿವಿ. ಇದು ರೈತರ ಹಾದಿಯಲ್ಲಿ.